ಹೋಗಿ ಮಾಲು. ಹಾ, ಈ ಮೀನುಗಳು ಹುಡುಗಿರ್ತೀರ, ಲೇಟಾಗಿ ಬಿಡ್ತವ ಇಲ್ಲ ಬೇಗ ಬಿದ್ದವಾ? ಏ ಹುಡುಗಿಯರಿಗೆಲ್ಲ ಹೋಲಿಸ್ಬೇಡ, ಬೇಗ ಬಿದ್ದು ಹೋಗ್ತವೆ. ಸಿನಿಮಾ ಸಿಂಪಲ್ ಆಗಿದ್ರು, ಭಾಳ ಚೆನ್ನಾಗಿತ್ತು. ಅದರಲ್ಲಿ ಲಾಸ್ಟಿಗೆ ತಾಯಿ ಮತ್ತು ಮಗುವಿಂದ ಒಂದು ಬಾಂಧವ್ಯ ಅಲ್ಲಿ ಎಲ್ಲರ ಮನಸ್ಸನ್ನು ಕವರ್ ಮಾಡುತ್ತೆ. ಚೆನ್ನಾಗಿದೆ ಫಿಲಮ್. ಕ್ರಶ್ ಅನ್ನೋ ತಕ್ಕನಾಗೆ ಈಗಿನ ಜನ್ರೇಷನ್ಗೆ ಹೇಗೆ ಇಷ್ಟ ಆಗಬೇಕೋ ಆ ರೀತಿ ಇದೆ. ಆ ಒಂದು ಫಿಲಮಲ್ಲಿ ಎಲ್ಲವನ್ನು ಕನ್ನಡಿ ಥರ ತೋರಿಸಿದ್ದಾರೆ. ಈಗಿನ ಏನು ಜನ್ರೇಷನ್ ಇದ್ದಾರೆ, ಮಕ್ಕಳುಗಳಾಗ್ಬೋದು, ವಯಸ್ಸು ಆದವರು ಫ್ಯಾಮಿಲಿ ಕೂತು ನೋಡುವಂಥ ಒಂದು ಫಿಲಮ್ ಆಗಿದೆ. ಚೆನ್ನಾಗಿದೆ. ಆ್ಯಕ್ಟಿಂಗ್ ಎಲ್ಲ ಹೊಸಬ್ರು ಅಂತ ಹೇಳ್ತಾರೆ, ನಮ್ಗೆ ಯಾರು ಹೊಸಬ್ರು ಥರ ಅನ್ನಿಸ್ಲಿಲ್ಲ. ಎಲ್ಲ ಎಕ್ಸ್ಪೀರಿಯೆನ್ಸ್ ಇರೋವಂಥ ವ್ಯಕ್ತಿಗಳೇ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇತ್ತು. ಆ ಥರ ಇತ್ತು, ಯಾರು ಹೊಸಬ್ರು ಅನ್ನೋದು ನಮ್ಗೆ ಬರಲಿ ಹಂಗೆ ಅನ್ನಿಸ್ಲಿಲ್ಲ. ಜ್ಯೋತಿ ಅಂತ ಸರ್, ತುಂಬ ಚೆನ್ನಾಗಿತ್ತು ಪಿಕ್ಚರು. ಇದೆಲ್ಲ ಹೊಸಬ್ರು ಮಾಡೋರು ಅಂತಲೇ ಅನ್ನಿಸ್ತಿರ್ಲಿಲ್ಲ. ಎಲ್ಲರೂ ಅವ್ರವ್ರ ಕ್ಯಾರೆಕ್ಟ್ರಲ್ಲಿ ತುಂಬ ಪಳಗಿದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಅದರಲ್ಲೂ ಅಭಿನಯ ಮೇಡಮ್ ಅವರು ಸಿನಿಮಾ ರಂಗದಲ್ಲಿ ಅವ್ರನ್ನ ತುಂಬ ವರ್ಷಗಳಾಗಿತ್ತು ನೋಡಿ. ಮಂಡ್ಯದ ಹುಡುಗ ಅಭಿ ಅವರು ಅವ್ರನ್ನ ಮತ್ತೆ ಸಿನಿಮಾ ತಂಡಕ್ಕೆ ಕರ್ಕೊಂಡು ಬಂದು ತುಂಬ ಚೆನ್ನಾಗಿ ಪಿಕ್ಚರ್ ಮಾಡಿದ್ದಾರೆ. ಅದು ಅಲ್ಲದೆ ಇವಾಗ ಕನ್ನಡ ಸಿನಿಮಾಗಳು ಜಾಸ್ತಿ ಎಲ್ಲೂ ಕೂಡ ರನ್ನಿಂಗ್ ಆಗ್ತಾನೆ ಇಲ್ಲ ಆಯಿತು. ಆದರೆ ಎಲ್ರಿಗೂ ಕೇಳ್ಕೊತಾರದಿಷ್ಟೇ, ಕನ್ನಡ ಸಿನಿಮಾ ಬೆಳೆಸಿ, ಕನ್ನಡ ಉಳಿಸಿ. ಇದು ಚಿಕ್ಕ ಚಿಕ್ಕ ಪ್ರತಿಭೆಗಳು ಈಗೆಲ್ಲ ಬರ್ತಾಯಿದ್ದಾರೆ, ಅವ್ರಿಗೆಲ್ಲ ತುಂಬ ಒಳ್ಳೆಯದಾಗಲಿ, ಮುಂದಕ್ಕೂ ಇದೇ ರೀತಿ ಎಲ್ಲ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ತಾಲೂಕು ಕೆಸ್ತೂರಿನ ಅಭಿಯವರು ನಿರ್ದೇಶನ ಮಾಡಿರುವಂಥ ಕ್ರಶ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಒಳ್ಳೆ ಪ್ರೇಮಕತೆ ಇದೆ. ನವ ಜೋಡಿಗಳಿಗೆ ಇದು ಒಳ್ಳೆ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ನಮ್ಮ ಜಿಲ್ಲಾ ಕಲಾವಿದರನ್ನು ಪುರಸ್ಕಾರವಾಗಿ ಮನವಿ ಮಾಡ್ತೀನಿ. ಅಂದರೆ ಮಂಡ್ಯ ಡೈರೆಕ್ಷನ್ ಮಂಡ್ಯದವ್ರದ್ದು ಅಭಿಯೋಗ ಅಂತ ಹೇಳಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಒಂದು ಪ್ರಬುದ್ಧವಾಗಿ ಬಂದಿದೆ. ಈಗೇನು ಹೊಸ ಸಿನಿಮಾ ಹೊಸ ಡೈರೆಕ್ಷನ್ ಅಂತ ಏನು ಅನಿಸಲ್ಲ. ಸಿನಿಮಾ ನೋಡ್ತಾ ಹೋಗ್ತಾ ಇದ್ದರೆ ಯಾವುದೋ ಒಂದು ರವಿಚಂದ್ರನ್ ಕಾಲ ಸಿನಿಮಾಗಳು ನೋಡ್ದಂಗೆ ಲವ್ ಸ್ಟೋರಿ ಪಾಸ್ ಆಗುತ್ತೆ. ತುಂಬ ಚೆನ್ನಾಗಿ ಬಂದಿದೆ ಅಶೋಕ್. ಹಾಂ, ಚೆನ್ನಾಗಿತ್ತು ಮೂವಿ. ನೋಡ್ಬೋದು, ಫ್ಯಾಮಿಲಿಯೆಲ್ಲ ಬಂದು ನೋಡ್ಬೋದು. ಆದರೆ ಅದು ಅವರ್ಸು ಜಾಸ್ತಿ ಯೂಸ್ ಮಾಡಿ ನೋಡ್ಬೋದು. ಅಂದರೆ ಹುಡುಗ ಹುಡುಗಿಗೋಸ್ಕರ ಅವಳ ಆಸೆ ಆಕಾಂಕ್ಷೆ ಎಲ್ಲ ಈಡೇರಿಸ್ತಾನಲ್ಲ, ಚೆನ್ನಾಗಿತ್ತು ಮಾತ್ರ. ಇಲ್ಲ ಸೂಪರಾಗೈತೆ ಮೂವಿ, ನೋಡ್ಬೋದು, ಚೆನ್ನಾಗೈತೆ. ಸುಶೀಲಾ ಅಂತ.